ಕಾಂಗ್ರೆಸ್ ಪಕ್ಷವು ಗೂಂಡ ಸಂಸ್ಕೃತಿಯುಳ್ಳ ಪಕ್ಷವಾಗಿದ್ದು ಸೋಲಿನ ಹತಾಶೆ ಭಾವದಿಂದ ಕಾಂಗ್ರೆಸ್ ನಾಯಕರು ಸಂಯಮ ಕಳೆದುಕೊಳ್ಳುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ತೋಟದಪ್ಪ ಬಸವರಾಜು ಟೀಕಿಸಿದರು. ಪಟ್ಟಣದ ವಿದ್ಯೋದಯ ಕಾಲೇಜು ವೃತ್ತದಲ್ಲಿ ಸಚಿವ ಅಶ್ವತ್ಥನಾರಾಯಣರ ಮೇಲೆ ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಹಲ್ಲೆ ಮಾಡಲು ಮುಂದಾಗಿರುವುದನ್ನು ಖಂಡಿಸಿ ಬಿಜೆಪಿ ಯುವ ಘಟಕವು ಪ್ರತಿಭಟನೆ ನಡೆಸಿತು. ರಾಮನಗರದಲ್ಲಿ ನಡೆದ ಘಟನೆ ಕಾಂಗ್ರೆಸ್ ಕೀಳು ರಾಜಕೀಯ ಸಂಸ್ಕೃತಿಯನ್ನ ಬಿಂಬಿಸುತ್ತದೆ. ಡಿಕೆ ಸುರೇಶ ಒಬ್ಬ ರೌಡಿ ಎಂದು ವ್ಯಂಗ್ಯವಾಡಿದ್ರು. ರಾಜ್ಯ ಬಿಜೆಪಿ ಕಾರ್ಯಕಾರಿಣಿ ಸದಸ್ಯ ಕಾರೋಹಟ್ಟಿ ಮಹದೇವಯ್ಯ ಮಾತನಾಡಿ, ರಾಮನಗರದಲ್ಲಿ ನಡೆದ ಘಟನೆಯನ್ನ ರಾಜ್ಯ ಬಿಜೆಪಿ ಪಕ್ಷ ಖಂಡಿಸುತ್ತದೆ. ರೌಡಿ ಕೋತ್ವಾಲ ರಾಮಚಂದ್ರ ಗರಡಿಯಲ್ಲಿದ್ದ ಡಿಕೆ ಸಹೋದರರಿಂದ ಸೌಜನ್ಯಯುತ ನಡವಳಿಕೆಯನ್ನು ನಿರೀಕ್ಷಿಸಲು ಸಾಧ್ಯವಿಲ್ಲ. ಅಭಿವೃದ್ಧಿಯ ಒಂದು ಪಕ್ಷದ ಕಾರ್ಯಸೂಚಿಯಾಗಬೇಕು. ದುರ್ನಡತೆ ಮತ್ತು ಗುಂಪುಗಾರಿಕೆ ಅಭಿವೃದ್ಧಿಯನ್ನ ಮರೆಮಾಚುತ್ತದೆ. ಮುಂದಿನ ದಿನಗಳಲ್ಲಿ ಬಿಜೆಪಿ ಪಕ್ಷವು ಅಭಿವೃದ್ಧಿಯ ಮುಖೇನ ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಉತ್ತರ ನೀಡಲಿದೆ ಎಂದರು. ಬಿಜೆಪಿ ಮುಖಂಡ ಸಾಮ್ರಾಟ್ ಸುಂದರೇಶನ್, ವರುಣ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಮೋರ್ಚಾದ ಶಿವಕುಮಾರ್ ಬಡ್ಡು, ವರುಣ ಪ್ರಧಾನ ಕಾರ್ಯದರ್ಶಿ ರಂಗುನಾಯಕ್, ಯುವ ಘಟಕ ಅಧ್ಯಕ್ಷ ಕುರುಬೂರು ಶಿವು, ವರುಣ ಘಟಕದ ಅಧ್ಯಕ್ಷ ಮೋಹನ್ ಕುಮಾರ್, ಚೌಹಳ್ಳಿ ಸಿದ್ದರಾಜು ಇತರರು ಹಾಜರಿದ್ದರು. ಯಾವತ್ತು ಅಭಿವೃದ್ಧಿಯ ವಿಷಯದಲ್ಲಿ ಮಾತ್ರ ಕೆಲಸ ಮಾಡ್ತಾ ಇದೆ. ಇವತ್ತು ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿ ಅವರು ಇರ್ಬೋದು, ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಆಗಿರ್ಬೋದು, ಏನು ಕಾಪಿ ರೈಟ್ಸ್ ಅಂತಾರೆ ಅದನ್ನ ಅವ್ರು ತಮ್ಮ ಡಿ ಕೆ ಸುರೇಶ್ ಕೊಟ್ಬಿಟ್ಟವ್ರು. ಅವ್ರ ಜೊತೆಲಿ ಅದು ಯಾರೋ ಒಬ್ರು MNC ಅವರು ರವಿ ಅಂತೇಳಿ ಅವರು ಒಬ್ಬರು ವಿಧಾನ ಪರಿಷತ್ ಸದಸ್ಯರು. ಏನವರು ನಮ್ಮ ಉಪಮುಖ್ಯಮಂತ್ರಿ ಕೈಯಿಂದ ಮೈಕನ್ನು ಕಿತ್ಕೊಳ್ಳೋದಕ್ಕೆ ಹೋಗ್ತಾರೆ, ಓಡಾಡಿಸ್ಕೊಂಡು ಹೋಗ್ತಾರೆ, ಅಲ್ಲೇ ಮಾಡೋ ಮಂಟಪ್ಪ ಹೋಗ್ತಾರೆ ಅಂದರೆ ಕಾಂಗ್ರೆಸ್ ಸಂಸ್ಕೃತಿ ಏನು ಅನ್ನೋದನ್ನು ಅವರು ಜಗಜ್ಜಾರಿ ಬಂದು. ಕಾಂಗ್ರೆಸ್ನವರೇನು ಅಂದರೆ ಒಂಥರ ಗೋಸುಂಬೆಗಳು. ಕಾಂಗ್ರೆಸ್ನಲ್ಲಿ ಎರಡು ಗುಂಪಿದೆ. ಒಂದು ಗುಂಪು ಏನು ಅಂದರೆ ಶಬ್ದವೇದಿ ಪ್ರವೀಣರು, ಇನ್ನೊಂದು ಗುಂಪು ಏನು ಅಂದರೆ ತೋಳಿಸ್ಕೊಂಡು ರೌಡಿಜಮ್ ಮಾಡೋ ಅಂತ ಒಂದು ಗುಂಪು. ಶಬ್ದವೇದಿ ಪ್ರವೀಣರು ಯಾರು ಅಂದರೆ ಸಿದ್ದರಾಮಯ್ಯನವ್ರ ಗುಂಪು. ಈ ತೋಳಿಸ್ಕೊಂಡು ರೌಡಿಜಮ್ ಮಾಡೋ ಅಂತವ್ರು ಯಾರು ಅಂದರೆ ಡಿ ಕೆ ಶಿವಕುಮಾರ್ ಅವರು. ಅಪರ ಮತ್ತು ವರ್ಣ ವಿಧಾನಸಭಾ ಕ್ಷೇತ್ರದ ಎರಡು ಯುವ ಮೋರ್ಚಾ ಘಟಕದ ವತಿಯಿಂದ ಪ್ರತಿಭಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಏಕೆಂದರೆ ನಿನ್ನೆ ನಡೆದಿರತಕ್ಕಂಥ ಘಟನೆ ಈ ರಾಜ್ಯದ ಸೌಜನ್ಯ ಮುಖ್ಯಮಂತ್ರಿಗಳಾದಂಥ ನಮ್ಮ ಬೊಮ್ಮಾಯಿ ಸಾಹೇಬರ ಮುಂದೆಯೇ ಕೂಡ ಏನು ಈ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಅವರು ರೌಡಿಸಮ್ ಮಾಡಿ ವೇದಿಕೆ ಮೇಲೆ ನಮ್ಮ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವತ್ಥನಾರಾಯಣರವರ ಮೇಲೆ ಹಲ್ಲೆ ನಡೆಸುವುದಕ್ಕೆ ಹೊರಟಿರ್ತಕ್ಕಂಥದ್ದು ಸಭೆಯನ್ನೇ ಒಂದು ರೀತಿಯ ರಣರಂಗವಾಗಿ ನಿರ್ಮಾಣ ಮಾಡಿ ಈ ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ. ಅದೇ ರೀತಿಯಾಗಿ ಇವರ ಒಂದು ಪ್ರಾಥಮಿಕ ಹಂತದ ಗೂಂಡಾಯಿಸಮ್ ರೌಡಿಸಮನ್ನು ಈ ಒಂದು ಈ ಸಂವಿಧಾನದತ್ತವಾಗಿ ಪಾಲನೆ ಮಾಡ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸ್ಟ್ಯಾಚ್ಯು ಉದ್ಘಾಟನೆ ಮಾಡುವಂಥ ಸಂದರ್ಭದಲ್ಲಿ ಈ ಘಟನೆ ನಡೆದಿರ್ತಕ್ಕಂಥದ್ದು ಅತ್ಯಂತ ಹೇಯಕರವಾದಂಥ ಕೃತ್ಯವಾಗಿರ್ತದೆ. ಈ ಸಂದರ್ಭದಲ್ಲಿ ಇಡೀ ರಾಜ್ಯದ ಜನತೆ ಈ ಒಂದು ಘಟನೆಯನ್ನು ಖಂಡಿಸುತ್ತಾರೆ. ಏನು ಡಿ ಕೆ ಸುರೇಶ್ ಅವರು ತಮ್ಮ ಬಾಲ್ಯದ ರೌಡಿಸಮ್ನ ಕೊತ್ವಾಲ್ ರಾಮಚಂದ್ರ ಅವರ ಶಿಷ್ಯರು ಅಂತಕ್ಕಂಥ ಹೆಸರಿಗೆ ಅವರ ಒಂದು ಹೆಸರನ್ನ ಸಾರ್ಥಕ ಪಡಿಸ್ಕೊಂಡಿದ್ದಾರೆ. ರಾಜಕೀಯದಲ್ಲಿ ಮುಂದೆ ಬರಬೇಕೆ ಇವರಿಂದ ನಾವು ಈ ರಾಜ್ಯಕ್ಕೆ ಏನು ನ್ಯಾಯವನ್ನು ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅನುಮಾನ ವ್ಯಕ್ತಪಡಿಸ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಘಟನೆಯನ್ನು ಖಂಡಿಸುತ್ತಾ ಮುಂದೆ ಈ ಒಂದು ಈ ಇವರನ್ನು ಒಳಗೊಂಡಿರ್ತಕ್ಕಂಥ ಪಕ್ಷಕ್ಕೆ ಮಹಾಜನತೆ ತಕ್ಕ ಪಾಠವನ್ನು ಕಲಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಒಕ್ಕೊರಲಿಂದ ಒತ್ತಾಯಿಸುತ್ತಾ ನನ್ನ ಒಂದೆರಡು ಮಾತು ಮುಖ್ಯಮಂತ್ರಿಗಳು
ಉಪಸ್ಥಿತಿಯಲ್ಲಿ ಈ ರಾವಣರವರು ರಾಮನಗರ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸಿ ಡಿ ಕೆ ಶಿರೋಶ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಧೂಳಿಪಟ ಮಾಡೋಕ್ಕೆ ಅವರು ಹೊರಟಿದ್ದಾರೆ. ನಮಗೆ ತುಂಬ ಸಂತೋಷ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯದಲ್ಲಿ ಮತ್ತೆ ಅಧಿಕಾರ ಬರಕ್ಕೆ ಅವರೇ ಪ್ರಯತ್ನ ಪಡಿಸ್ಕೊಳ್ತಾ ಇದ್ದಾರೆ. ಇದರಿಂದ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಒಂದು ಗೂಂಡಾ ವರ್ತನೆಯನ್ನು ಮಾಡಿ ಅವರ ಒಂದು ಈ ಒಂದು ಗೂಂಡಾ ವರ್ತನೆಯನ್ನು ಖಂಡಿಸಿ ನಾವು ಪಿ ನರಸೀಪುರ ಹಾಗೂ ವರುಣ ಕ್ಷೇತ್ರದಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಯಾವ ಮನಸ್ಥಿತಿಯಲ್ಲಿದ್ದಾರೆ ಅಂತ ಈ ಕ್ಯಾಬಿನೆಟ್ ನಡೆದಾಗ ಎಲ್ಲರೂ ನೋಡಿದ್ದಾರೆ. ಎಲ್ಲ ಅವರು ನಾವು ತಂದಂಥ ಎಲ್ಲ ಕಾಯ್ದೆಗಳನ್ನು ವಿರೋಧ ಮಾಡ್ಕೊಂಡೇ ಬಂದರು. ಇದು ಮೇಕೆದಾಟು ಇರ್ಬೋದು, ಮತಾಂತರ ಕಾಯ್ದೆ ಇರ್ಬೋದು, ಎಲ್ಲವನ್ನ ವಿರೋಧ ಮಾಡ್ಕೊಂಡೇ ಬಂದರು. ಅವರು ವಿರೋಧ ಮಾಡೋದಕ್ಕಷ್ಟೇ ಇದ್ದಾರೆ. ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸದಲ್ಲಿ ಅವ್ರಿಗೆ ಹಿನ್ನಡೆ ಇದೆ. ಮತ್ತು ಇನ್ನೊಬ್ಬ ಹಿರಿಯ ನಾಯಕರು ಹೇಳ್ತಾರೆ, ನಾವು ಈಗಲೇ ಇದ್ದೀವಿ ನಾವು ಚುನಾವಣೆಗೆ ಅಂತ ಹೇಳ್ತಾರೆ. ಅವ್ರಿಗೆ ಸಮಾಧಾನವಾಗಿ ಒಂದು ಮಾತು ಹೇಳ್ತೀನಿ, ಅದಕ್ಕೆ 23 ಅನ್ನೋ ಒಂದು ವರ್ಷ ಬರುತ್ತೆ, ಆ ಕಾಲಕ್ಕೆ ಯಾರನ್ನೂ ಕೇಳಲ್ಲ. ಚುನಾವಣಾ ಆಯೋಗ ಚುನಾವಣೆ ಮಾಡುತ್ತೆ, ಒಂದು ಅವಾಗ ಬಿಜೆಪಿನ ಎದುರಿಸ್ಲಿ ಅಂತ ಘಂಟಾಘೋಷವಾಗಿ ಇದನ್ನ ಈ ಒಂದು ಪ್ರತಿಭಟನೆ ದಿನ ನಾನು ಅವ್ರಿಗೆ ಘಂಟಾಘೋಷವಾಗಿ ತಿಳಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅವಕಾಶ ನಾವು ಕೊಡೋದಿಲ್ಲ. ಇನ್ನು ಸಾಮಾನ್ಯವಾಗಿ ಎಲ್ಲರೂ ಒಂದೇ ರೀತಿಯಾಗದಂಥ ಒಂದು ಉಳಿಸ್ಕೊಬೇಕು, ಅವ್ರ ವ್ಯಕ್ತಿತ್ವಗಳನ್ನ ಉಳಿಸ್ಕೊಬೇಕು ಅಂದರೆ ಅವರು ಜವಾಬ್ದಾರಿಯಾಗಿ ಕೆಲಸ ನಿರ್ವಹಿಸೋದನ್ನ ಕಲೀಲಿ. ಒಬ್ಬ ಸಂಸದ ಆದರೆ ಸಂಸದರು ಕೆಲಸ ಮಾಡಲಿ, ಒಬ್ಬ ಸಚಿವರು ಸಚಿವರು ಕೆಲಸ ಮಾಡಲಿ ಅಂತ ಹೇಳ್ತಾ ಒಂದೆರಡು ಮಾತು ಜೋರಾಗಿ ಕೇಳ್ತಾ ಇವತ್ತು ಕೇಳಿ ಸರಿಯಾಗಿ.